ಇನ್ಕಮ್ ಟ್ಯಾಕ್ಸ್ ಬಂದ್ ಬಿಕಾಮ್ ಸ್ಟೂಡೆಂಟ್ಸ್ ಗೆ ಒಂದು ಕ್ವಶನ್ ಇದೆ. ಈ ಕ್ವಶನ್ ಸ್ವಲ್ಪ ಡಿಫರೆಂಟ್ ಆಗಿದೆ, ಓಕೆನಾ? ಮತ್ತೆ ಹೇಳ್ತಾ ಇದ್ದೀನಿ, ಕ್ವಶನ್ ಆಗೋವರೆಗೂ, ಓಕೆನಾ, ಕಂಪ್ಲೀಟ್ ವಿಡಿಯೋ ಆಗೋವರೆಗೂ ದಯವಿಟ್ಟು ಯಾರು, ಓಕೆನಾ, ಅರ್ಧಂಬರ್ಧ ನೋಡಿ ಇನ್ಕಂಪ್ಲೀಟ್ ಆಗಿ ಕಲ್ತ್ಕೊಳಕ್ ಹೋಗ್ಬೇಡಿ. ಫುಲ್ ಆಗಿ ನೋಡಿ, ಕ್ಲೀನ್ ಆಗಿ ಮತ್ತೆ ಮತ್ತೆ ಅರ್ಧ ಆಗದಿದ್ರೆ ಪೌಸ್ ಮಾಡಿ, ಓಕೆನಾ, ನಿಲ್ಸಿ ಕ್ಲೀನ್ ಆಗಿ ಏನ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ಕ್ವಶನ್ ಬರ್ಕೊಳ್ಳಿ ಫಸ್ಟ್ ಒಂದು ಪೇಪರ್ ಅಲ್ಲಿ, ಸೊ ದಟ್ ನಿಮ್ಗೆ ತುಂಬಾ ಈಸಿ ಆಗಿ ಅರ್ಥ ಆಗುತ್ತೆ. ಕ್ವಶನ್ ಇಲ್ಲ ಅಂತ ಹೇಳಿದ್ರೆ ನಾವು ಓದಿರೋದು ಅವಾಗ ಅವಾಗ್ಲೇ ಮರ್ತೋಗ್ಬಿಡ್ತೀವಿ. ಅದಕ್ಕೋಸ್ಕರ ಮಿಸ್ಟರ್ ವಿಶ್ವಾಸ್ ರೆಸಿಡೆಂಟ್ ಈಸ್ ಎ ಪ್ರೊಡಕ್ಷನ್ ಮ್ಯಾನೇಜರ್ ಆಫ್ ಎನ್ ಇಂಡಸ್ಟ್ರಿಯಲ್ ಯೂನಿಟ್ ಅಟ್ ಚೆನ್ನೈ, ಓಕೆ, ಅಂಡ್ ಈ ಹ್ಯಾಸ್ ಸಬ್ಸ್ಟಾನ್ಷಿಯಲ್ ಇಂಟ್ರೆಸ್ಟ್ ಇನ್ ದ ಎಂಪ್ಲಾಯರ್ ಕಂಪನಿ. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಈ ಇಸ್ ಎ ಎಂತ ಆಸಿಸಿ ಇವನು, ಎಂತ ಆಸಿಸಿ ಇವನೇನಂತ ಹೇಳ್ತೀವಿ, ಸ್ಪೆಸಿಫೈಡ್ ಅಸಸಿ ಅಂತ ಹೇಳ್ತೀವಿ, ಹೌದಾ? ಯಾವ ಯಾರಿಗಾದ್ರೆ 50,000 ರೂಪಾಯಿಗಿಂತಲೂ ಜಾಸ್ತಿ ಸ್ಯಾಲರಿ ಇರುತ್ತೆ, ಯಾವ ಕಂಪನಿನಲ್ಲಿ ಅವನು ಡೈರೆಕ್ಟರ್ ಕಮ್ ಎಂಪ್ಲಾಯಿ ಆಗಿರ್ತಾನೆ, ಹೌದಾ, ಯಾವ ಕಂಪನಿನಲ್ಲಿ ಅವನಿಗೆ ಕಂಪನಿಯಲ್ಲಿ ಹೆಚ್ಚು ಶೇರ್ಸ್ ಹೊಂದಿರ್ತಾನೆ ಅವ್ರನ್ನೆಲ್ಲ ಏನಂತ ಹೇಳ್ತೀವಿ, ಸ್ಪೆಸಿಫೈಡ್ ಅಸಸಿ ಅಂತ ಹೇಳ್ತೀವಿ. ಬೇಸಿಕ್ ಪೇ 15,000 ಪರ್ ಮಂತ್, ಬಿ ಎ 5,000 ಪರ್ ಮಂತ್ ಗಿವನ್ ಅಂಡರ್ ದ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ಅಲೋಯನ್ಸ್ 1,000 ಪರ್ ಮಂತ್, ಮೆಡಿಕಲ್ ಅಲೋಯನ್ಸ್ 500 ಪರ್ ಮಂತ್, ಎಚ್ ಆರ್ ಎ 4,000 ಪರ್ ಮಂತ್, ಕಾರ್ ಆಫ್ 1,400 ಸಿಸಿ ಅಥವಾ 1.4 ಸಿಸಿ ಪ್ರೊವೈಡೆಡ್ ಬೈ ಎಂಪ್ಲಾಯರ್ ಫಾರ್ ಪ್ರೈವೇಟ್ ಅಂಡ್ ಅಫಿಷಿಯಲ್ ಯೂಸ್. ಸೊ ಇಲ್ಲಿ ಲೆಸ್ ದನ್ 1.6 ಸಿಸಿ ಕಾರ್ ಕೊಟ್ಟಿದ್ದಾರೆ. ಎಂಪ್ಲಾಯರ್ ಮೀಟ್ಸ್ ಎಕ್ಸ್ಪೆನ್ಸಸ್ ಆಫ್ ಕಾರ್, ಮೆಡಿಕ್ಲೇಮ್ ಇನ್ಶೂರೆನ್ಸ್ ಪೇಡ್ ಬೈ ಎಂಪ್ಲಾಯರ್ ಆನ್ ಲೈಫ್ ಆಫ್ ಮಿಸ್ಟರ್ ವಿಶ್ವಾಸ್ ಬ್ರದರ್ ಹೂ ಈಸ್ ಎ ಡಿಪೆಂಡೆಂಟ್ ಆನ್ ಮಿಸ್ಟರ್ ವಿಶ್ವಾಸ್ ರುಪೀಸ್ 3,000, ಓಕೆನಾ? ಫ್ರೀ ಟೆಲಿಫೋನ್ ಅಂಡ್ ಈಸ್ ರೆಸಿಡೆನ್ಸ್ 3,000, ಈ ಅಂಡ್ ಈಸ್ ಎಂಪ್ಲಾಯರ್ ಈಚ್ ಕಾಂಟ್ರಿಬ್ಯೂಟ್ 15% ಸ್ಯಾಲರಿ ಆಫ್ ಆರ್ ಪಿ ಎಫ್. ವಿಶ್ವಾಸ್ ಹಸ್ ಟೇಕನ್ ಇಂಟ್ರೆಸ್ಟ್ ಫ್ರೀ ಲೋನ್ ಆಫ್ 15,000 ಟು ಪರ್ಚೇಸ್ ಎ ರೆಫ್ರಿಜರೇಟರ್. ಕಂಪ್ಯೂಟ್ ಈಸ್ ಸ್ಯಾಲರಿ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. If, number one, Mr. Vishwas is having own house and received HRA. Second one, if Vishwas is staying in a rented house paying 5,000 per month as a rent. Third one, if Vishwas is staying in in-laws house. In-laws house is mama house. Okay, na? Our mama house is not going to be able to pay rent. If you pay rent, you will be able to pay rent. ಈ ತರದ ಕ್ವಶನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಇದುವರೆಗೂ ಬಂದಿಲ್ಲ. ಮತ್ತೆ ಇದು ಧಾರವಾಡ ಯೂನಿವರ್ಸಿಟಿಗೆ, KUD, ಓಕೆನಾ, ಮೈಸೂರು ಯೂನಿವರ್ಸಿಟಿ, ಸುಮಾರು ಯೂನಿವರ್ಸಿಟಿಗಳಿಗೆ ಬಂದಿದೆ. ಅವ್ರಿಗೋಸ್ಕರ ಈ ವಿಡಿಯೋ ಆಗ್ತಾ ಇದ್ದೀನಿ. ಮತ್ತೆ ಬೆಂಗಳೂರು ಯೂನಿವರ್ಸಿಟಿ ನಿಮಗೂ ಈ ತರದ ಕ್ವಶನ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು, ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಒಂದೊಂದು ಕ್ವಶನ್ ಒಂದೊಂದು ಪ್ರಾಬ್ಲಮ್ ಅಂತ ಮಾಡ್ಕೊಳಕ್ ಹೋಗ್ತಾರೆ. ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ. ಒಂದೊಂದಕ್ಕೆ ಒಂದೊಂದು ಕಾಲಂ ಹಾಕೊಳ್ಳಿ, ಓಕೆನಾ? ಒಂದೊಂದು ಕಾಲಂ ಹಾಕೊಂಡಾಗ ಏನು ಅಂತ ಹೇಳಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಫಸ್ಟ್ ಪಾಯಿಂಟ್ ಏನದು ಅಂದ್ರೆ ಬೇಸಿಕ್ ಪೇ ಕೊಟ್ಟಿದ್ದಾನೆ. ಎಷ್ಟು ಬೇಸಿಕ್ ಪೇ ಕೊಟ್ಟಿದ್ದಾನೆ ಹೇಳಿ ನೋಡಿ. 15,000 ಇಂಟು 12 ಮಾಡಿದ್ರೆ 1,80,000 ಆಗುತ್ತೆ. ಅದು ಮೂರ್ ಕಾಲಂ ಅನ್ನು ಹಾಕೊಳ್ಳಿ ದಯವಿಟ್ಟು, ಓಕೆನಾ? ಎರಡನೇ ಪಾಯಿಂಟ್ ಡಿಎ, ಡಿಎಸ್ ಇದೆಯಪ್ಪ ಅಂದ್ರೆ 5,000 ಇಂಟು 12 60,000 ಮೂರ್ ಕಾಲಂ ಅಲ್ಲೂ ಹಾಕೊಳ್ಳಿ, ಆಯ್ತಾ? ಮೂರನೇ ಪಾಯಿಂಟ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಎಸ್ಸಿದ್ಯಪ್ಪ 1,000 ಇಂಟು 12,000 ಮತ್ತೆ ಮತ್ತೆ ನಾಲ್ಕನೇದು ಎಚ್ ಆರ್ ಎ ಅಂತ ಇದೆ, ಕರೆಕ್ಟಾ? ಇದಕ್ಕೆ ತಾನೇ ಬೇಕಾಗಿರೋದು ನಮ್ಗೆ ಎಚ್ ಆರ್ ಎ, ಇದಕ್ಕೆ ನೋಟ್ ನಂಬರ್ 1 ಅಂತ ಕೋಣ, ಓಕೆನಾ? ಸ್ಟಾರ್ ಮಾರ್ಕ್ ಹಾಕಿಟ್ಟಿರ್ತೀನಿ. ಇದನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಬಿಡ್ಬೇಡ. ನೆಕ್ಸ್ಟ್ ಕಾರ್, ವ್ಯಾಲ್ಯೂ ಆಫ್ ಮೋಟಾರ್ ಕಾರ್, ವ್ಯಾಲ್ಯೂ ಆಫ್ ಮೋಟಾರ್ ಕಾರ್ ಹೌದಾ, ಲೆಸ್ ದನ್ 1.6 ಸಿಸಿ ಕಾರ್, ಕರೆಕ್ಟಾ? 1,800 ಇಂಟು 12. ಇಲ್ಲಿ ನಮ್ಗೆ ಡ್ರೈವರ್ ಕೊಟ್ಟಿರೋ ಇನ್ಫಾರ್ಮೇಶನ್ ಏನು ಕೊಟ್ಟಿಲ್ಲ, ಅದಕ್ಕೆ ಬರೀ 1,800 ಮಾತ್ರ ಆಗ್ತಾ ಇದೀವಿ, ಕರೆಕ್ಟಾ? ಡ್ರೈವರ್ ಕೊಟ್ಟಿದ್ದಿದ್ರೆ 900 ಅಡಿಷನಲ್ ಆಗಿ ಆಡ್ ಮಾಡ್ತಾ ಇದೀವಿ, ಎಷ್ಟು ಬರುತ್ತೆ?
21,600. ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ ನೋಡಿ ಮೆಡಿಕ್ಲೇಮ್ ಇನ್ಶೂರೆನ್ಸ್ ಇದೆಯಂತೆ ಯಾರು ಕಟ್ಟಿದ್ದಾರೆ ಕಂಪನಿ ಕಟ್ಟಿದ್ದಾರೆ ಯಾರು ಕಟ್ಟಿದ್ದಾರೆ ವಿಶ್ವಾಸ ಕಟ್ಟಿದ್ದಾರಾ ಇಲ್ಲ ವಿಶ್ವಾಸ್ ಬ್ರದರ್ಗೆ ಒಂದು ನಿಮಿಷ ಕೇಳಿಸ್ಕೊಡಿ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಎಂಪ್ಲಾಯಿ ಹೆಸರಲ್ಲಾಗ್ಲಿ ಎಂಪ್ಲಾಯಿ ಡಿಪೆಂಡೆಂಟ್ ಹೆಸರಲ್ಲಾಗ್ಲಿ ಕಂಪನಿ ಏನಾದರೂ ಕಟ್ತಾ ಇದ್ರೆ ಅದು ಎಕ್ಸೆಂಪ್ಟೆಡ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ನಿಮಗೆ ಈಗ ನನ್ನ ಹೆಲ್ತ್ ಗೆ ನನ್ನ ಡಿಪೆಂಡೆಂಟ್ ನನ್ನ ಬ್ರದರ್ ಒಬ್ರು ಇದ್ದಾರೆ ಅವನು ನನ್ನ ಡಿಪೆಂಡೆಂಟ್ ಇನ್ನು ಮೈನರ್ ಓದ್ತಾ ಇದ್ದಾನೆ ಕಾಲೇಜ್ ಸ್ಟೂಡೆಂಟ್ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾನೆ ಈಗ ಮೆಡಿಕ್ಲಮ್ ಇನ್ಶೂರೆನ್ಸ್ ಕಟ್ಟಿದ್ರೆ ನನ್ನ ಹೆಸರಿಗೆ ಕಟ್ಟಿದ್ರೆ ಅದು ನನ್ನ ತಮ್ಮನಿಗೂ ಅನ್ವಯಿಸುತ್ತೆ ಅರ್ಥ ಆಗ್ತಿದ್ಯಾ ಮೆಡಿಕ್ಲೇಮ್ ಇನ್ಶೂರೆನ್ಸ್ ಅಂದ್ರೆ ಇಟ್ ಈಸ್ ನಾಟ್ ಓನ್ಲಿ ಫಾರ್ ದ ಎಂಪ್ಲಾಯಿ ಬಟ್ ಆಲ್ಸೋ ದ ಡಿಪೆಂಡೆಂಟ್ಸ್ ಆಫ್ ದ ಎಂಪ್ಲಾಯಿಗೂ ಕೂಡ ಸಿಗುತ್ತೆ ಅದಕ್ಕೋಸ್ಕರ ಮೆಡಿಕ್ಲೇಮ್ ಇನ್ಶೂರೆನ್ಸ್ ಎಕ್ಸೆಂಪ್ಷನ್ ಕೊಡಿ ಮೆಡಿಕ್ಲೇಮ್ ಇನ್ಶೂರೆನ್ಸ್ ಎಕ್ಸೆಂಪ್ಟೆಡ್ 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 ಕ್ಲಿಯರ್ ನೆಕ್ಸ್ಟ್ ಪಾಯಿಂಟ್ ಫ್ರೀ ಟೆಲಿಫೋನ್ ಅಟ್ ಈಸ್ ರೆಸಿಡೆನ್ಸ್ ಫ್ರೀ ಟೆಲಿಫೋನ್ ಎಕ್ಸೆಂಪ್ಟೆಡ್ 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 ನೆಕ್ಸ್ಟ್ ಏನಂತ ಹೇಳಿದಾನೆ He and his company employer contributes 15% towards RPF. Correct? ಈಗ own contribution to RPF is exempted, but employer contribution to RPF, ನೋಡಿ 15% company ಕೊಟ್ಟಿದೆ ಈ ಐಟಿ ರೂಲ್ಸ್ ಪ್ರಕಾರ 12% ವರೆಗೂ ಎಕ್ಸೆಂಪ್ಟ್ ಇತ್ತು ಇನ್ನ ಎಷ್ಟು ಪರ್ಸೆಂಟ್ ಟ್ಯಾಕ್ಸಬಲ್ ಆಗುತ್ತೆ ಈಗ ವಾಟ್ ಈಸ್ ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಫಾರ್ ಆರ್ಪಿಎಫ್ ಅಂಡ್ ಎಚ್ಆರ್ಎ ಎರಡು ಸೇಮ್ ಅಲ್ವಾ ಹಾಗಾದ್ರೆ ಏನೇನ್ ಬರುತ್ತೆ ಬೇಸಿಕ್ ಸ್ಯಾಲರಿ ಡಿಎ ಇಫ್ ಇಟ್ ಎಂಟರ್ಸ್ ಇನ್ ಟು ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಸ್ ಕಮಿಷನ್ ಎಂತ ಕಮಿಷನ್ ಅಂದ್ರೆ ಸೇಲ್ಸ್ ಮೇಲೆ ಕಮಿಷನ್ ಈಗ ಬೇಸಿಕ್ 1,80,000 ಡಿಎ ಅವನೇ ಹೇಳ್ತಾ ಇದ್ದಾನೆ ಫಾರ್ಮಿಂಗ್ ಗಿವನ್ ಅಂಡರ್ ದ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇದೆ ಕಮಿಷನ್ ಏನು ಇಲ್ಲ ಅಲ್ಲಿಗೆ 2,40,000 ರುಪೀಸ್ ಬರ್ತಾ ಇದೆ ಸ್ಯಾಲರಿ ಫಾರ್ ದ ಪರ್ಪಸ್ ಕರೆಕ್ಟ್ ಈಗ ಈ 2,40,000 ಮೇಲೆ 3% 7,200 ಟ್ಯಾಕ್ಸಬಲ್ ಆಗುತ್ತೆ ಕರೆಕ್ಟಾ ನೆಕ್ಸ್ಟ್ ಎಲ್ಲ ಮುಗೀತು ಹೌದಾ ಇನ್ನೊಂದು ಪಾಯಿಂಟ್ ಇದೆ ವಿಶ್ವಾಸ್ ಹ್ಯಾಸ್ ಟೇಕನ್ ಇಂಟ್ರೆಸ್ಟ್ ಫ್ರೀ ಲೋನ್ ನೋಡಿ ಯಾವುದೇ ಲೋನ್ ಇಂಟ್ರೆಸ್ಟ್ ಇಲ್ಲದ ಹಾಗೆ ಒಂದು ಕಂಪನಿ ಅವರ ಎಂಪ್ಲಾಯಿಗೆ ಏನಾದ್ರೂ ಕೊಟ್ರೆ 20,000 ರೂಪಾಯಿಗಿಂತಲೂ ಜಾಸ್ತಿ ಲೋನ್ ಕೊಟ್ಟಾಗ ಮಾತ್ರ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಆದ್ರೆ ಅವ್ನು ಕೊಡ್ತಾ ಇರೋ ಲೋನ್ ಅಮೌಂಟ್ ಎಷ್ಟು ಬರೀ 15,000 ಮಾತ್ರ ಕೊಡ್ತಾ ಇದ್ರೆ 20,000 ಜಾಸ್ತಿ ಕೊಟ್ರೆ ಮಾತ್ರ ನಾವು ಕ್ಯಾಲ್ಕುಲೇಷನ್ ತಗೊಳ್ತೀವಿ ಅರ್ಥ ಆಗ್ತಿದ್ಯಾ ಸೊ ಈ ಪಾಯಿಂಟ್ ಅಲ್ಲಿ ಇದೇನಾಗುತ್ತೆ ಎಕ್ಸೆಂಪ್ಟೆಡ್ ಆಗುತ್ತೆ ಸೊ 9th ಪಾಯಿಂಟ್ ಇಂಟ್ರೆಸ್ಟ್ ಫ್ರೀ ಲೋನ್ ಓಕೆ ಲೆಸ್ ದನ್ 20,000 ಏನಿದು ಲೆಸ್ ದನ್ 20,000 ಆಗಿರೋದ್ರಿಂದ ಎಕ್ಸೆಂಪ್ಟೆಡ್ ಮಾಡಿ ಈಗ ದಯವಿಟ್ಟು ನನ್ನ ಕಡೆ ನೋಡಿ ಈಗ ಇದನ್ನ ಟೋಟಲ್ ಮಾಡಿದ್ರೆ ಬರ್ತಕ್ಕಂಥದ್ದನ್ನ ಗ್ರಾಸ್ ಸ್ಯಾಲರಿ ಅಂತ ಹೇಳ್ತೀವಿ ಇದಕ್ಕೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾತ್ರ ಇದೆ ಕೊಡೋಣ ಎಷ್ಟೆಷ್ಟು ಕೊಡಬೇಕು ಅಂದ್ರೆ 50,000 ರೂಪಾಯಿ ಕೊಡಬೇಕು ಕೊಡಬೇಡ ಹಾಕಬೇಡ ಆದ್ರೆ ಗ್ರಾಸ್ ಸ್ಯಾಲರಿ ಎಷ್ಟು ಅಂತ ಗೊತ್ತಿಲ್ಲ ಈಗ ಒಂದ್ ನಿಮಿಷ ಪಾಯಿಂಟ್ ಬರೋಣ ಏನ್ ಪಾಯಿಂಟ್ ಅದು ಅಂತ ಹೇಳಿದ್ರೆ ಅವನ್ ಕ್ವಶನ್ ಕೇಳಿರೋದು ಮೊದಲನೇದು ಏನಪ್ಪ ಅಂದ್ರೆ ಸಪೋಸ್ ಮಿಸ್ಟರ್ ವಿಶ್ವಾಸ್ ಅಸಸಿ ಏನಾದ್ರು ಸ್ವಂತ ಮನೆಯಲ್ಲಿ ಇದ್ಕೊಂಡು ಕಂಪನಿಯಿಂದ ಹೌಸ್ ರೆಂಟ್ ಅಲೋಯನ್ಸ್ ಪಡಿತಾ ಇದ್ರೆ ಅವ್ರಿಗೆ ಎಚ್ಆರ್ಎ ಅಮೌಂಟ್ ಏನಾಗುತ್ತೆ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಏನಾಗುತ್ತೆ ಫುಲ್ಲಿ ಟ್ಯಾಕ್ಸಬಲ್ ಹೌದು ತಾನೆ ನೀನ್ ರೆಂಟೆಡ್ ಹೌಸ್ ಅಲ್ಲಿ ಇದ್ರೆ ಮಾತ್ರ ನಿನ್ಗೆ ಕ್ಯಾಲ್ಕುಲೇಷನ್ಸ್ ಬರ್ತದೆ ಆದ್ರೆ ಅವನೇನ್ ಮಾಡಿದಾನೆ ರೆಂಟೆಡ್ ಹೌಸ್ ಅಲ್ಲ
ಓನ್ ಹೌಸ್ ಅಲ್ಲಿ ಇರೋದ್ರಿಂದ ಎಚ್ ಆರ್ ಅಮೌಂಟ್ ಎಷ್ಟಿದೆ ನೋಡಿ ಕಂಪನಿಯಿಂದ ಎಷ್ಟು ಪಡಿತಾ ಇದ್ದಾನೆ 4000 ತಗೊಳ್ತಾ ಇದ್ದಾನೆ ಸೊ 4 × 12 ಅಂದ್ರೆ 48000 ರೂಪಾಯಿ ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಗ್ತಿದ್ಯಾ ನೋಡಿ ಹೌಸ್ ರೆಂಟ್ ಅಲೋಯೆನ್ಸ್ ಇಸ್ ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಅಂಡರ್ ರೂಲ್ ನಂಬರ್ 13A ರೂಲ್ ನಂಬರ್ 13A ಯಾವಾಗ ಬರುತ್ತೆ ಅಂದ್ರೆ ಇಫ್ ದ ಅಸೆಸಿ ರಿಸೀವ್ಡ್ ಎನಿ ಎಚ್ ಆರ್ ಎ ಅಂಡ್ ಸ್ಟೇಯಿಂಗ್ ಇನ್ ಎ ರೆಂಟೆಡ್ ಹೌಸ್ ಇನ್ ಎ ರೆಂಟೆಡ್ ಹೌಸ್ ಹಾಗಾದ್ರೆ ಥರ್ಡ್ ಹೌಸ್ ಅಲ್ಲಿ ಮಾತ್ರ ನಾವು ರೂಲ್ಸ್ ಮಾಡ್ತೀವಿ ಕರೆಕ್ಟಾ ಫಸ್ಟ್ ಹೌಸ್ ಅಲ್ಲಿ ಎಲ್ಲಿದ್ದಾನೆ ಸ್ವಂತ ಮನೆಯಲ್ಲಿದ್ದಾನೆ ಮೂರನೇ ಏನಿದೆ ಕಂಡೀಷನ್ ಮೂರನೇ ಪಾಯಿಂಟ್ ಇನ್ಲಾಸ್ ಹೌಸ್ ಅವ್ರ ಮಾವನ ಮನೆಯಲ್ಲಿ ಮನೆ ಅಳಿಯನಾಗಿದ್ದಾನೆ ರೆಂಟ್ ಏನಾದ್ರು ಕಟ್ತಾ ಇದ್ದಾನಾ ರೆಂಟು ಕಟ್ತಾ ಇಲ್ಲ ಮಾವನ ಮನೆಯಲ್ಲಿದ್ದಾನೆ ರೆಂಟ್ ಕಟ್ತಾ ಇಲ್ಲ ಅವಾಗ್ಲೂ ಕೂಡ 48000 ರೂಪೀಸ್ ಎಚ್ ಆರ್ ಎ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಸಿ ಓನ್ ಹೌಸ್ ಅಲ್ಲಿ ಇದ್ದು ಅಥವಾ ನೀನ್ ಯಾವ್ದೋ ಮನೆಯಲ್ಲಿದ್ಯಾ ಅದಕ್ಕೆ ಯಾವ್ದೇ ಬಾಡಿಗೆ ಕಟ್ತಾ ಇಲ್ಲ ಅದು ಮಾವನ ಮನೆಯಲ್ಲಾದ್ರೂ ಇರೋ ಅತ್ತೆ ಮನೆಯಲ್ಲಾದ್ರೂ ಇರೋ ನಿಮ್ ನಾತ್ನಿ ಮನೆಯಲ್ಲಾದ್ರೂ ಇರೋ ಓಕೆನಾ ಅಥವಾ ನಿಮ್ ಅಪ್ಪ ಅಮ್ಮನ ಜೊತೆಲಾದ್ರೂ ಇರೋ ನೀನು ರೆಂಟ್ ಕಟ್ತಾ ಇದೀಯಾ ಕಟ್ತಾ ಇದ್ರೆ ಅರ್ಥ ಆಗ್ತಿದ್ಯಾ ನಿಮ್ಮ ಓನರ್ ಇಂದ ಅಂದ್ರೆ ನಿನ್ಗೆ ಯಾರು ಮನೆ ಬಾಡಿಗೆ ಕೊಟ್ಟಿರ್ತಾರಲ್ವಾ ಅವರಿಂದ ಒಂದು ರೆಸಿಪ್ಟ್ ಇರಬೇಕು ರೆಂಟ್ ಕಟ್ಟಿರೋದಕ್ಕೆ 12 ತಿಂಗಳ ವೋಚರ್ ಇರಬೇಕು ಇದೀಯಾ ಎಚ್ ಆರ್ ಎಗೆ ಕ್ಲೇಮ್ ಮಾಡು ಡಿಡಕ್ಷನ್ ಗೆ ನೀನು ಎಲ್ಲಿದ್ಯಾ ಮಾವನ ಮನೆಯಲ್ಲಿ ಇದೆಯಾ ರೆಂಟ್ ಕಟ್ತಾ ಇದೆಯಾ ಕಟ್ತಾ ಇಲ್ಲ ಕರೆಕ್ಟಾ ಹಾಗಾದ್ರೆ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಯ್ತಾ ಎಲ್ಲರಿಗೂ ಈಗ ಓನ್ ಹೌಸ್ ಅಲ್ಲಿ ಇದ್ರೆ ಅಸಲೇ ರೆಂಟ್ ಕಟ್ಟಲ್ಲ ಈಗ ಸಪೋಸ್ ಅವನು ರೆಂಟೆಡ್ ಹೌಸ್ ಅಲ್ಲಿ ಇದ್ದು ಒಂದ್ ತಿಂಗಳಿಗೆ 5000 ರೂಪಾಯಿ ಬಾಡಿಗೆ ಕಟ್ತಾ ಇದ್ರೆ ಆವಾಗ ನಾವು ಕಂಪ್ಯೂಟೇಷನ್ ಮಾಡ್ತೀವಿ ಹೌದಾ ಹೆಂಗು ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಎಚ್ ಆರ್ ಎ ಬಂದಿದೆ ಈಗ ಕಂಪ್ಯೂಟೇಷನ್ ಆಫ್ ಸರ್ ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ ಸರ್ ಟ್ಯಾಕ್ಸಬಲ್ ಎಚ್ ಆರ್ ಎ ಫಸ್ಟ್ ಆಕ್ಚುಯಲ್ ಎಚ್ ಆರ್ ಎ 4000 ಕಂಪನಿಯಿಂದ ಪಡಿತಾ ಇದೀವಿ 12 ತಿಂಗಳಿಗೆ 48000 ಆಯಿತು ಲೆಸ್ ಎಕ್ಸೆಂಪ್ಟೆಡ್ ಲೀಸ್ ಯಾವ ಯಾವ ಪಾಯಿಂಟ್ ಅದು ಮೊದಲನೆಯದು ಆಕ್ಚುಯಲ್ ಎಚ್ ಆರ್ ಎ ಎಷ್ಟು 48000 ಎರಡನೇದು ಚೆನ್ನೈಯಲ್ಲಿ ಇರೋದ್ರಿಂದ 50% ಆಫ್ ಸ್ಯಾಲರಿ ನೋಡಲ್ಲಿ ಹೇಳಿದಾನೆ ಮಿಸ್ಟರ್ ಚೆನ್ನೈ ಮಿಸ್ಟರ್ ವಿಶ್ವಾಸಿ ಸ್ಟೇಯಿಂಗ್ ಇನ್ ಚೆನ್ನೈ ಅಂತ ಹೇಳಿದಾನೆ ಅಲ್ಲಿಗೆ 2,40,000 ಅಲ್ಲಿ 50% ಎಷ್ಟಾಯ್ತು 1,20,000 ರುಪೀಸ್ ಆಗುತ್ತೆ ಕರೆಕ್ಟಾ ಎರಡನೇ ಪಾಯಿಂಟ್ ಆಯ್ತು ಮೂರನೇ ಪಾಯಿಂಟ್ ಆಕ್ಚುಯಲ್ ರೆಂಟ್ ಪೇಡ್ 5,000 × 12 ಅದರಲ್ಲಿ 10% ಆಫ್ ಸ್ಯಾಲರಿ ನೋಡಿ 2,40,000 ಅಲ್ಲಿ 10% 24,000 ಹಾಗಾದ್ರೆ ಎಷ್ಟು ಬರುತ್ತೆ 36,000 ಬರುತ್ತೆ ಯಾವ್ದಪ್ಪ ಕಡಿಮೆ ಇದೆ ಮೂರಲ್ಲಿ 36,000 ಕಡಿಮೆ ಇರೋದ್ರಿಂದ 36,000 ಎಕ್ಸೆಂಪ್ಷನ್ ಕೊಟ್ಟು ಈ 12,000 ರುಪೀಸ್ ನ ಏನ್ ಮಾಡ್ತೀವಿ ಟ್ಯಾಕ್ಸಬಲ್ ಮಾಡ್ತೀವಿ ಈ ಕೇಸ್ ಅಲ್ಲಿ 12,000 ಬರೀತೀವಿ ಓಕೆನಾ ಈಗ ಟೋಟಲ್ ಮಾಡಿ ನಮಗೆ ಇನ್ಕಮ್ ಫ್ರಮ್ ಸ್ಯಾಲರಿ ಎಷ್ಟು ಅಂತ ನೋಡ್ಬೇಕಾಗುತ್ತೆ 36,000 ಮೈನಸ್ ಮಾಡಿ ಇದು ಅಷ್ಟೇ ಬಿಡು 3,43,600 ಇದು ತುಂಬಾ 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 ಇಂಪಾರ್ಟೆಂಟ್ ಈ ತರ ಕ್ವಶನ್ ಕೊಟ್ಟಿದ ತಕ್ಷಣ ನನ್ನ ಮೆಂಟಲಿ ಒಂದ್ ಸ್ವಲ್ಪ ವೀಕ್ ಆಗ್ಬಿಡುತ್ತೆ ಏನಪ್ಪ ಇದು ಕೊಟ್ಟಿದ್ದಾರೆ ಕರೆಕ್ಟಾ ಗೊತ್ತಾಯ್ತಾ ಹೆಂಗ್ ಮಾಡ್ಬೇಕು ಅಂತ ಬರ್ತಾ